ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿರೋದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತೀನಿ. ಅದು ನೀವು ಬಹುಶಃ ಕ್ರೀಮ್ ವಿತ್ ಕನಕಾಂಬ್ರದ ಕಲರ್ ಕಲರಲ್ಲಿ ನೀವು ಮೇಲೆ ಹೂ ಮಾಡಿದ್ರೆ, ಸೊ ನಿಮಗೆ ಅದು ಸ್ಟಾಕ್ ಮತ್ತು ಅದರದ್ದು ಫ್ಲವರ್ ಅದೇ ಥರ ಕಾಣುತ್ತೆ ಡಿಸೈನು. ನನ್ನ ಹತ್ರ ದಾರ ಇಲ್ಲ, ಸೊ ಹೆಚ್ಚು ಕಡಿಮೆ ನಾನು ನಿಮಗೆ ಡಿಸೈನ್ ಹೇಳ್ಕೊಡ್ತೀನಿ ಪ್ಯಾಟ್ರನು. ನೀವು ಅದೇ ಕಲರು ಚೂಸ್ ಮಾಡಿ, ಮೇ ಬಿ ಲೈಟ್ ಪಿಂಕ್ ಇಲ್ಲ ಕ್ರೀಮ್ ವಿತ್ ಕನಕಾಂಬ್ರದ ಕಲರು ಹಾಕ್ಕೋಬೋದು. ಸೊ ಬನ್ನಿ, ನಾನು ಇಲ್ಲಿ ಕೋನ್ ಥ್ರೆಡ್ ತೊಗೊಂಡಿದ್ದೀನಿ. ಕೋನ್ ಥ್ರೆಡಲ್ಲಿ ಈಸಿ ಆಗುತ್ತೆ ನಿಮಗೆ ಹೇಳ್ಕೊಡೋದಕ್ಕೂ ಮತ್ತು ಮಾಡೋದಕ್ಕೂ ಈ ಡಿಸೈನು. ಸೊ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡಿದ್ದೀನಿ ನಾನು. ಸ್ಲಿಪ್ ನಾಟ್ ಹಾಕ್ಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕ್ಕೊಳ್ಳಿ. ಟೂ ಚೈನ್ ಹಾಕ್ಕೊಂಡು ಕ್ರೋಷಿಯ ಮೇಲೆ ಎರಡು ಸರಿ ದಾರ ಸುತ್ತಕೊಂಡು ಒಂದು ಟೂ ಟು ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಟ್ರಿಪಲ್ ಕ್ರೋಷಿಯ ಮಾಡ್ಕೊಳ್ಳೋಣ. ಈ ಥರ ಸಾರಿ, ಫಸ್ಟ್ ಎರಡು ರಿಂಗಿಂದ ಹೊರಗಡೆಗೆ ಬರಬೇಕು, ಆಮೇಲೆ ತಿರ್ಗಾನು ಎರಡು ರಿಂಗಿಂದ ಹೊರಗಡೆ ಬನ್ನಿ, ಆಮೇಲೆ ತಿರ್ಗಾನು ಎರಡು ರಿಂಗಿಂದ ಹೊರಗಡೆ ಬರಬೇಕು. 11 ನಂಬರ್ ಕ್ರೋಷ ತೊಗೊಂಡಿದ್ದೀನಿ ನಾನು. ಮತ್ತೆ ಎರಡು ಸರಿ ದಾರ ಸುತ್ತಕೊಳ್ಳಿ. 11 ನಂಬರ್ ಯಾತಕ್ಕೆ ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಸೀರೆ ದಪ್ಪ ಇದ್ದರೆ ಇದು ಮಾಡೋಕ್ಕೆ ಬರಲ್ಲ ಚುಚ್ಚಕ್ಕೆ. ಸೊ 11 ತೊಗೊಂಡಿದ್ದೀನಿ. ಇದು ಟೈಟಾಗಿ ಹಾಕ್ಕೊಳ್ಳಿ, ಲೂಸ್ ಬಿಡಬೇಡಿ. ರಿಂಗು ಸೇಮ್ ಅದರ ಪಕ್ಕನೇ ಅದೇ ಹೋಲಿಗೆ ಇನ್ನೊಂದು ಈ ಥರ ಟ್ರಿಪಲ್ ಕ್ರೋಷ ಹಾಕ್ಕೋಬೇಕು. ಮತ್ತೆ ಎರಡು ಸರಿ ಸುತ್ತಕೊಳ್ಳಿ, ಮತ್ತೆ ಅದೇ ಜಾಗಕ್ಕೆ ಹೋಗಿ ಇನ್ನೊಂದು ಟ್ರಿಪಲ್ ಕ್ರೋಷ ಹಾಕ್ಕೊಳ್ಳಿ. ಸೊ ಸ್ಟಾರ್ಟಿಂಗು ಈ ಥರ ಬರುತ್ತೆ. ಈಗ ಟೈಟಾಗಿ ಇರಬೇಕು ಎಲ್ಲವೂ. ಫೋರ್ ಚೈನ್ ಹಾಕ್ಕೊಳ್ಳಿ. ಫೋರ್ ಚೈನ್ ಹಾಕ್ಕೊಂಡು ತಿರ್ಗಾನು ಎರಡು ಸರಿ ಕ್ರೋಷಿಯ ಮೇಲೆ ಸುತ್ತಕೊಂಡು ದಾರನ. ಇದು ಇದು ಅಷ್ಟೇ, ತ್ರೀ ಚೈನ್ ಗ್ಯಾಪಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ. ತುಂಬ ಗ್ಯಾಪ್ ಕೊಡಬೇಡಿ. ಒಂದು ಥರ ಟ್ರಿಪಲ್ ಕ್ರೋಷ, ಮತ್ತೆ ಅದೇ ಹೋಲ್ಗೆ ಹೋಗಿ ಇನ್ನೊಂದು ಸರಿ ಕ್ರೋಷಿಯ ಮೇಲೆ ಎರಡು ಸರಿ ದಾರ ಸುತ್ತಕೊಂಡು, ಸಾರಿ ಇಲ್ಲೊಂದು ಇದು ಮಾಡಬೇಕಾಯ್ತು ನಾವು, ಪಿಕಾಟ್ ಮರೆತುಬಿಟ್ಟೆ. ಎರಡನೇ ಟ್ರಿಪಲ್ ಕ್ರೋಷ ಆದಮೇಲೆ ನಾಲ್ಕು ಚೈನ್ ತೊಗೊಳ್ಳೋಣ. ಓಕೆ, ಎರಡನೇ ಟ್ರಿಪಲ್ ಕ್ರೋಷ ಆದಮೇಲೆ ನಾಲ್ಕು ಚೈನ್ ತೊಗೊಂಡು ಬ್ಯಾಕ್ ಸೈಡ್ ಬಂದು ಲಾಕ್ ಮಾಡಿ. ಒಂದು ಹೋಲ್ ಥರ ಆಗುತ್ತೆ ನಿಮಗೆ, ಪಿಕಾಟ್ ಥರ ಈ ಹೋಲ್ ಬೇಕಾಗುತ್ತೆ. ನೆಕ್ಸ್ಟ್ ತಿರ್ಗಾನು ಎರಡು ಸರಿ ಸುತ್ತಕೊಂಡು ಕ್ರೋಷ ಮೇಲೆ ಇನ್ನೊಂದು ಟ್ರಿಪಲ್ ಕ್ರೋಷ ಹಾಕ್ಕೊಳ್ಳಿ. ಈ ಥರ ಬರಬೇಕು ಪ್ಯಾಟ್ರನ್ನು. ಸೊ ಇವಾಗ ಫೋರ್ ಚೈನ್ ಹಾಕ್ಕೊಂಡು, ಫೋರ್ ಚೈನ್ ಹಾಕ್ಕೊಂಡು ತಿರ್ಗಾನು ಎರಡು ಸರಿ ದಾರ ಸುತ್ತಕೊಂಡು ಕ್ರೋಷ ಮೇಲೆ ನೋಡಿ, ಎರಡು ರಿಂಗಿಂದ ಒಂದು ಸರಿ, ಎರಡು ರಿಂಗಿಂದ ಒಂದು ಸರಿ, ಮತ್ತು ಎರಡು ರಿಂಗಿಂದ ಒಂದು ಸರಿ ಒಂದು ಟ್ರಿಪಲ್ ಕ್ರೋಷ. ತಿರ್ಗಾನು ಎರಡು ಸರಿ ಸುತ್ತಕೊಂಡು ಇದು ಫಸ್ಟ್ ಲೈನು ಇಷ್ಟೇ ಬರೋದು. ಎರಡು ಟ್ರಿಪಲ್ ಕ್ರೋಷ ಆದಮೇಲೆ ಫೋರ್ ಚೈನ್ ಹಾಕ್ಕೊಳ್ಳಿ. ಫೋರ್ ಚೈನ್ ಹಾಕ್ಕೊಂಡು ಬ್ಯಾಕ್ ಬಂದು ಒಂದು ಲಾಕ್ ಮಾಡಬೇಕು. ಮತ್ತೆ ಎರಡು ಸರಿ ಕ್ರೋಷ ಮೇಲೆ ದಾರ ಹಾಕ್ಕೊಂಡು ಈ ಥರ ಫುಲ್ ಪ್ಯಾಟ್ರನ್ ಈ ಥರ ಬರುತ್ತೆ. ತಿರ್ಗಾನು ಈಗ ಫೋರ್ ಚೈನ್, ತಿರ್ಗಾನು ಇದೇ ಥರ ಫ್ಲವರ್ ಮಾಡಬೇಕು. ಇಲ್ಲೂ ಅಷ್ಟೇ ತ್ರೀ ಟು ಫೋರ್ ಚೈನ್ ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಇಲ್ಲಿ ತನಕ ಬಂದುಬಿಡುತ್ತೆ ಸ್ಟ್ರೈಟಾಗಿ ತೊಗೊಂಡ್ರೆ. ಸೊ ಸ್ಟ್ರೈಟಾಗಿ ಏನು ಬೇಡ, ಎರಡು ಸರಿ ಸುತ್ತಕೊಂಡು ಮೂರು ಸರಿ ಎರಡೆರಡು ಚೈನಿಂದ ಹೊರಗಡೆಗೆ ಬರಬೇಕು.
ಸೊ ಹೀಗೆ ಮಾಡಿ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಇದು ಸೇಮ್ ಕನಕಾಂಬ್ರದ ಥರನೇ ಬರುತ್ತೆ, ಕನಕಾಂಬ್ರದ ಹೂ ಥರ ಡಿಸೈನು. 1, 2, 3, 4 ಇದನ್ನು ಕ್ರೀಮ್ ಕಲರಲ್ಲಿ ಹಾಕ್ಕೊಳ್ಳಿ. ಮೇಲೆ ಕನಕಾಂಬ್ರದ ಪಿಂಕ್ ಅದೇನಂತಾರೆ ಅದೇ ಕಲರಲ್ಲಿ ನೀವು ಫ್ಲವರ್ ಹಾಕ್ಕೋಬೇಕು. ಸೊ ಅದು ಮ್ಯಾಚಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಬ್ಯಾಕ್ ಸೈಡ್ ಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರಿ ಎರಡು ಸರಿ ದಾರ ಸುತ್ತಕೊಂಡು ಸೇಮ್ ಹೋಲಿಗೆ ಬಂದು ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಇನ್ನೊಂದು ನಾಲ್ಕು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ಎಂಡ್ ಅಂದರೆ ಸೀರೆಯಲ್ಲಿ ನೀವು ಎಂಡ್ ಮಾಡೋವಾಗ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಬರೋದಿಲ್ಲ. ಸೊ 4 ಚೈನ್ ತೊಗೊಂಡು ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ನೋಡಿ, ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಲಾಸ್ಟಲ್ಲಿ ತೋರಿಸ್ಲಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಈ ಥರ ಒಂದು ಚೈನ್ ಹಾಕಿ ಕಟ್ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ 4 ಚೈನ್ ಹಾಕಿ ಒಂದು ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಸೆಕೆಂಡ್ ಲೈನು ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಇದು ಲುಕ್ಕು. ಇಲ್ಲೊಂದು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಈ ಹೋಲ್ ಮಾಡಿದ್ವಲ್ಲ, ಈಗ 4 ಚೈನ್ ಅದರಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕ್ಕೊಳ್ಳಿ. ಮತ್ತೆ ಬಂದು ಅದೇ ಹೋಲಲ್ಲಿ, ಸಿಂಪಲ್ ಇದೆ, ಈಸಿ ಇದೆ ಡಿಸೈನು, ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಥರ 4 ಟೈಮ್ಸ್ ಮಾಡ್ಕೊಳ್ಳಿ. 4 ಚೈನ್ ಮತ್ತೆ ಅದೇ ಹೋಲಿಗೆ ಬಂದು ಲಾಕ್. ಫೋರ್ ಚೈನ್ 3 ಟೈಮ್ ಆಯ್ತಿದು. ಮತ್ತೆ ಇನ್ನೊಂದ್ಸರಿ ಇದು ನೀವಿಲ್ಲಿ ಬೇಕಿದ್ರೆ 10 ನಂಬರ್ ಕ್ರೋಶಲ್ಲಿ ಮಾಡ್ಬೋದು. ಸ್ಲಿಪ್ ಆಗ್ತಾ ಇದೆ ತುಂಬ ಟೈಟಾಗಿ ಹಾಕೋದ್ರಿಂದ. ಈ ಥರ 4 ಟೈಮ್ಸ್ ಫ್ಲವರ್ ಹಾಕ್ಕೋಬೇಕು. ಈಗ ಟೆನ್ ನಂಬರಲ್ಲಿ ಹಾಕೋಣ. ಈಗ ಮತ್ತೆ ಅಲ್ಲ, 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಮಧ್ಯ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಸಿಂಗಲ್ ಕ್ರೋಶ. ಮತ್ತೆ ಇಲ್ಲಿ ಇದೆರಡು ಗ್ಯಾಪಲ್ಲಿ ಒಂದು, ಸಾರಿ, 2 ಚೈನ್ ಹಾಕಿ, 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ. ಮತ್ತೆ ಈಗ ಪಕ್ಕದಲ್ಲಿ ಹೋಲ್ ಇರುತ್ತೆ ನೋಡಿ, 4 ಚೈನ್ ಅಲ್ಲಿಗೋಗಿ ಲಾಕ್ ಮಾಡಿಬಿಟ್ಟು ಅದೇ ಥರ ಫ್ಲವರ್ಸ್ ಮಾಡಬೇಕು. ಪೆಟಲ್ಸ್ 4 ಚೈನ್ ಪೆಟಲ್ಸ್ ಮಾಡಿ ಒಂಥರ ಫ್ಲವರ್ ಶೇಪಲ್ಲಿ ನೋಡಿ ಸರಿಸ್ಕೊಳ್ರಿ. ಕ್ಲೀನಾಗಿ ಹತ್ತತ್ರ ತೊಗೊಂಡು 4 ಚೈನ್ ಹಾಕ್ಕೋಬೇಕು. 4 ಚೈನ್ 1 ಲಾಕ್ 4 ಟೈಮ್ಸ್ ಮಾಡಬೇಕು.
ಈ ಥರ ತಿರ್ಗಾನು ಫೋರ್ ಚೈನ್ ಒನ್ ಲಾಕ್. ಫೋರ್ ಟೈಮ್ಸ್ ತ್ರೀ ಆಗಿದೆ, ಫೋರ್ ಟೈಮ್ ಈ ಥರ ಫ್ಲವರ್ ಮಾಡಿ ಟೂ ಚೈನ್ ಹಾಕಿ ಮಧ್ಯ ಬಂದು ಒಂದು ಸಿಂಗಲ್ ಕ್ರೋಷ ನೋಡಿ ಇದೆಲ್ಲ. ಆಮೇಲೆ ಕ್ಲೀನಾಗಿ ಈ ಥರ ಸೆಟ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ ನಿಮಗೆ, ಫುಲ್ ಫಿನಿಶ್ ಮಾಡೋಣ. ಸೊ ಇವಾಗ ಟೂ ಚೈನ್ ಹಾಕಿ ಒಂದು ಲಾಕ್ ಮಾಡಿದ್ದೀನಿ, ಟೂ ಚೈನ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡಿ ಮತ್ತೆ ಈ ಫೋರ್ ಚೈನಿಗೆ ಲಾಕ್ ಮಾಡಬೇಕು, ಲಾಕ್ ಮಾಡಿ ಫ್ಲವರ್ ಮಾಡಬೇಕು. ಸೊ ಒಂದಿಷ್ಟು ಉದ್ದ ಮಾಡಿ ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ಥರ ಕಾಣುತ್ತೆ ನಿಮಗೆ. ಬಟ್ ನಾನು ಸಜೆಸ್ಟ್ ಮಾಡೋದು ಇದು ಸೀರೆಗೆ ಸರಿ ಹೋಗಲ್ಲ, ನೀವು ಐದರ ಬ್ಲೌಸ್ಗೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಹ್ಯಾಂಡ್ ಕರ್ಚಿಫ್ ಡಿಸೈನ್ಸು ಇವೆಲ್ಲ ಪಾಪ ಅವ್ರು ಕೇಳಿದ್ರು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಮೆಥಡು ಇದೆ, ಇದು ನಾನು ಬೇರೆ ಥರ ಟ್ರಿಪಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒನ್ ರಿಂಗು, ಆಮೇಲೆ ಟೂ ರಿಂಗ್, ಆಮೇಲೆ ಟೂ ರಿಂಗ್, ಆಮೇಲೆ ಟೂ ರಿಂಗ್ ಆ ಥರ. ಸೊ ಅದು ಉದ್ದ ಆಗುತ್ತೆ, ನಿಮಗೆ ನಾನು ಹೇಳ್ಕೊಟ್ಟಿದ್ದು ನೋಡಿ ಈ ಥರ ಬರುತ್ತೆ. ಇದು ಮಾಮೂಲಿ ಟ್ರಿಪಲ್ ಕ್ರೋಷ ಹಾಕ್ಕೊಂಡಿದ್ದೀನಿ, ನೀವು ಮಾಮೂಲಿನೂ ಹಾಕ್ಕೋಬೋದು ಇಲ್ಲಾಂದರೆ ಡಬಲ್ ಕ್ರೋಷನೂ ಹಾಕ್ಕೋಬೋದು. ಡಬಲ್ ಕ್ರೋಷ ಹಾಕ್ಕೊಂಡ್ರೆ ಚಿಕ್ಕದಾಗುತ್ತೆ ನಿಮಗೆ ಲೆಂತ್. ಸೊ ಯಾವುದನ್ನು ಹಾಕ್ಕೊಳ್ಳಿ, ಮೆಥಡ್ ಸೇಮು. ಬಟ್ ಸೀರೆಗೆಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ, ಇದು ಮೇಲಿಂದ ಇದೆಲ್ಲ ಮಾಡ್ಕೊಂಡು ಹೋಗಬೇಕು ಅಂದರೆ. ಸೊ ಇದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ರೇಟ್ ಕಡಿಮೆ ಆಗುತ್ತೆ, ಪ್ರೈಸ್ ತುಂಬ ಕಡಿಮೆ ಹೇಳಬೇಕಾಗತ್ತೆ. ಸೊ ನೋಡಿಕೊಂಡು ಇದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.